ಅಮ್ಮಿ ಅಮ್ಮ ರೆಡಿನಾ? ಹತ್ರ ಬಾ. ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು. ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ ಮತ್ತೆ ಯಾಕೆ ಇಂಗ್ಲೀಷು? ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ ಪಾಪ ಅಮ್ಮ ನನಗೆ ಏನೇನೋ ಸ್ಪೆಷಲ್ ಸ್ಪೆಷಲ್ ವೆರೈಟಿ ಅಡುಗೆ ಎಲ್ಲ ಮಾಡ್ಕೊಡ್ತಾ ಇದ್ರು, ತಿಂಡಿ ಎಲ್ಲ ಮಾಡ್ಕೊಡ್ತಾ ಇದ್ರು. ಇವತ್ತು ರೋಬೋಟ್ ತರ ನಿಂತ್ಬಿಟ್ಟಿದ್ದಾರೆ ಹಿಂದೆಗಡೆ, ಬಾ ಮುಂದೆ ಪರವಾಗಿಲ್ಲ. ಇವತ್ತು ನಮ್ಮ ಅಮ್ಮಂಗೆ ಅವ್ರ ಫೇವ್ರೆಟ್ ರೆಡ್ ಸಾಸ್ ಪಾಸ್ತಾ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಮಧ್ಯದಲ್ಲಿ ನಿಮ್ಗೆ ಧೃತಿ ವಾಯ್ಸ್ ಕೇಳಿಸಿದ್ರೆ ಅವಳು ಇಲ್ಲೇ ಇದ್ದಾಳೆ, ನಮ್ಮ ಅಪ್ಪ ಏನೋ ಮಾಡಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಈ ಕಡೆ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಹೇಗ್ ಮಾಡೋದು, ಏನ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್. ತುಂಬಾ ಸಿಂಪಲ್ ಇದು. ಅಮ್ಮಿ ಅಮ್ಮ ಅವ್ರಿಗೆ ರೆಡ್ ಸಾಸ್ ಪಾಸ್ತಾ ಇಷ್ಟ, ಕ್ವಿಕ್ ಆಗಿ ಮಾಡುವಂತ ರೆಡ್ ಸಾಸ್ ಪಾಸ್ತಾ. ಯಾಕೆ ಕ್ವಿಕ್ ಆಗಿ ಅಂತ ಹೇಳ್ತೀನಿ, ಯಾಕಂದ್ರೆ ನಮ್ಮ ಅಮ್ಮ ಬೆಳ್ಳುಳ್ಳಿ ಕಟ್ ಮಾಡ್ಕೊಟ್ಟಿದ್ದಾರೆ, ಈರುಳ್ಳಿ ಕಟ್ ಮಾಡ್ಕೊಟ್ಟಿದ್ದಾರೆ, ಅರ್ಧಂಬರ್ಧ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇನ್ನೇನಿದ್ರೆ ನಾನು ಮಿಕ್ಕಿದ್ ನಾನು ಮಾಡಬೇಕು. ಸೊ ಇದಕ್ಕೆ ಏನೇನು ಬೇಕು ಅಂತಂದ್ರೆ, ಒಂದು 4 ಫಾರ್ಮ್ ಟೊಮ್ಯಾಟೋಸ್, ಫಾರ್ಮ್ ಟೊಮ್ಯಾಟೋಸ್ ಬೇಕು ಒಂದು 4 ಈ ತರ. ಆಮೇಲೆ ಒಂದು ನಾನೊಂದು 8 ಎಷ್ಟಮ್ಮ ಎಷ್ಟಮ್ಮ 7 ಹಾಕಿದ್ದೆ, 7-8 ಬ್ಯಾಡಗಿ ಮೆಣಸಿನ ಕೋಡು ಹಾಕೊಂಡು ಇದನ್ನ ಏನ್ ಮಾಡ್ಕೋಬೇಕಂದ್ರೆ ಒಂದು 10 ಬೇಯಿಸ್ಕೋಬೇಕು, ಎರಡನ್ನು ಬೇಯಿಸ್ಕೊಂಡ್ಬಿಡ್ಬೇಕು. ಇದಕ್ಕೆ ಬೇಕಾಗಿರುವಂತದ್ದು ನೆಕ್ಸ್ಟ್ ಚಾಪ್ಡ್ ಅನಿಯನ್. ಚಾಪ್ಡ್ ಅನಿಯನ್ಸ್ ಎಲ್ಲೂ ಸಿಗಲ್ಲ, ನೀವು ಆನಿಯನ್ಸ್ ನ ಕಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಹೆಚ್ಕೋಬೇಕು, ಚಿಕ್ಕದಾಗಿ ಹೆಚ್ಕೊಂಡು ಈ ತರ ಸಣ್ಣ ಸಣ್ಣದಾಗಿ ನಮ್ಮಅಮ್ಮ ಹೆಚ್ಕೊಟ್ಟಿದ್ದಾರೆ. ಆಮೇಲೆ ಬೆಳ್ಳುಳ್ಳಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ. ಇದನ್ನೆಲ್ಲ ಏನ್ ತೋರಿಸ್ಬೇಕಂತಿಲ್ಲ ತಾನೇ, ಗೊತ್ತಾಗತ್ತಲ್ವಾ ನಿಮ್ಗೆ. ಅದಕ್ಕೆ ಬಟರ್ಫ್ಲೈ ಪಾಸ್ತಾ ಆರ್ ಹಾರ್ಫಲೆ ಅಂತ ಏನೋ ಹೇಳ್ತಾರೆ ಇದಕ್ಕೆ. ಸೊ ಈ ತರ ಪಾಸ್ತಾ ಇದನ್ನ ನಾನು ಈ ತರ ಕಪ್ ಅಲ್ಲಿ ಒಂದು 3 ತಗೊಂಡು ನೀರಲ್ಲಿ ಬೇಯಿಸ್ಕೊಳಕ್ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ, ಬೇಗ ಆಗೋಗುತ್ತೆ ಅಂತ. ಸೊ ನೀವು ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು ಒಂದು 20 ಬೇಯಿಸ್ಕೋಬೇಕು, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನೀರಲ್ಲಿ ಚೆನ್ನಾಗಿ ಕುದಿಯಕ್ಕೆ 20 ಬೇಯಿಸ್ಕೋಬೇಕು. ಅದಾದ್ಮೇಲೆ ಹೊರಗೇನೋ ಪಿಜ್ಜಾ, ಪಿಜ್ಜಾ ಹೊರಗೇನೋ ಬೇಕು. ಅದ್ರ ಜೊತೆಗೆ ಮೇಲ್ಗಡೆ ಸ್ವಲ್ಪ ಶ್ರೆಡ್ ಮಾಡಕ್ಕೆ ಚೀಸ್ ಬೇಕು, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನ ಬೇಯಿಸ್ಕೊಳಕ್ ಶುರು ಮಾಡ್ಕೊಂಡ್ಬಿಡೋಣ. ಟೊಮೆಟೊ ಮತ್ತೆ ಮೆಣಸಿನ ಕೋಡು 10 ಅಂದ್ರೆ ಈ ಹೆಂಗ್ ಬೇಯಿಸ್ಕೋಬೇಕು ಅಂದ್ರೆ, ಅಮ್ಮ ಚಾಕು ಎಲ್ಲಿಟ್ಟೆ? ಸೊ ಮೇನ್ ಶೇಫ್ ನಾನು ಇವತ್ತು, ಅವ್ರು ಉಪ್ಪಿಟ್ಟು ಅವಲಕ್ಕಿ, ಅವ್ರು ಉಪ್ಪಿಟ್ಟು ಅವಲಕ್ಕಿ. ಸೊ ಯಾಕೆ ಕೈ ಕೊಡ್ಲಿಲ್ಲ? ನಿನ್ನೆ ಶಾಸ್ತ್ರ ಹೇಳ್ತಿಯಲ್ಲ ಅದಕ್ಕೋಸ್ಕರ, ಕೈ ಕೊಟ್ರೆ ಜಗಳ ಆಗುತ್ತೆ, ಆಲ್ರೆಡಿ ಜಗಳ ಮಾಡ್ತೀವಿ, ಅದನ್ನ ಕೈ ಕೊಟ್ಕೊಂಡು ಜಗಳ ಮಾಡೋದು ಬೇಡ ಅಂತ ಹಂಗೆ ಕೆಳಗಡೆ ಇಟ್ಟು ಈ ತರ ಗಾಯ ಮಾಡ್ಕೋಬೇಕು. ಇದನ್ನ ಹಿಂಗೆ ಟೊಮೆಟೊನ ಹಾಫ್ ಮರ್ಡರ್ ಮಾಡಿಕೊಂಡು ಈ ತರ ಬೇಯಿಸ್ಕೊಳಕ್ ಇಟ್ಕೋಬೇಕು, ಯಾಕೆ ಅಂದ್ರೆ ಸಿಪ್ಪೆ ಸುಲಿಯಕ್ ಈಸಿ ಆಗುತ್ತೆ ಅಂತ ಅಷ್ಟೆ. ಆಕ್ಚುಲಿ ಏನ್ ಗೊತ್ತಾ, ಇದು ಅಂಗಡಿಲೇ ರೆಡಿ ಸಿಗುತ್ತೆ, ಸಾಸ್ ಸಿಗುತ್ತೆ, ಬಟ್ ಅದು ಚೆನ್ನಾಗಾಗಲ್ಲ, ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಈ ರೆಡ್ ಸಾಸ್ ಪಾಸ್ತಾ ಅಂದ್ರೆ ಆಗ್ತಾ ಇಲ್ಲ, ಬಿಕಾಸ್ ಏನೋ ಒಂಥರ ವಾಸನೆ ಹೊರಗಡೆ ತಿಂದಾಗ, ಏನಪ್ಪ ಇದು, ಏನ್ ಇಷ್ಟಪಟ್ಕೊಂಡು. ಯಾವಾಗ್ಲೂ ವೈಟ್ ಕಲರ್ ಅಲ್ಲೇ ಮಾಡ್ತಾ ಇದ್ದೆ ಅಲ್ವಾ? ಅದನ್ನ ತೋರಿಸಿಲ್ಲಮ್ಮ ಇನ್ನು, ಅದನ್ನು ತೋರಿಸ್ಬೋದು, ಮಕ್ಳಿಗೂ ಮಾಡ್ಕೊಡ್ಬೋದಲ್ಲ. ಈ ತರ ಗಾಯ ಮಾಡ್ಕೊಂಡು ಸಿಪ್ಪೆ ಸುಲಭ ಬಿಡ್ಸಕ್ ಸುಲಭ ಆಗ್ಲಿ ಅಂತ ಈ ತರ ಗಾಯ ಮಾಡ್ಕೊಂಡು, ಆಮೇಲೆ ಇದಕ್ಕೆ ಮೆಣಸಿನ ಕೋಡ್ ಹಾಕಿ ಒಂದ್ 10 ಬೇಯಿಸ್ಕೊಂಡ್ಬಿಡೋಣ. ಬೇಯಿಸ್ಕೊಂಡಾದ್ಮೇಲೆ ಇದನ್ನ ಕಟ್ ಗಿಟ್ ಮಾಡ್ಬೇಕು ಅಂತ ಏನು ಇಲ್ಲ, ಸಿಪ್ಪೆ ಸುಲ್ದ್ಬಿಟ್ಟು ಚೊಟ್ಟ ಬೇಕಾದ್ರೆ ತೆಕ್ಕೊಂಡು ಈ ತರ ಇದೆಯಲ್ಲ ಇದನ್ನ ತೆಕ್ಕೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ಬಿಡೋದು. ಆನ್ ಮಾಡೋಣ ಇವಾಗ, 10 ಸೆಟ್ ಮಾಡ್ತೀನಿ. 10 ಚೆನ್ನಾಗಿ ಬೆಂದು ಅದೇ ಸಿಪ್ಪೆ ಒಂಥರ ಹಿಂಗೆ ಓಪನ್ ಆಗ್ಬಿಡುತ್ತೆ, ಆಮೇಲೆ ಆರಾಮಾಗಿ ಸಿಪ್ಪೆ ಬಿಡಿಸ್ಕೋಬಹುದು. ಬೇಯಲಿ, ಅದ್ರ ಜೊತೆಗೆ ನಾನು ಇದನ್ನ ಬೇಯಕ್ಕೆ ಇಟ್ಟಿದ್ದೀನಿ ಪಾಸ್ತಾನ, ಅದು ಎಲ್ಲಿವರೆಗೂ ಬಂದಿದೆ ಅಂತ 1 ನೋಡ್ಕೊಂಡ್ಬರ್ತೀನಿ. ಮನೆ ಏನಾದ್ರೂ ಮಾತಾಡ್ತಿರ್ತೀಯಾ? ನಾನೇನು ಮಾತಾಡೋದು, ಈಗ ಆ ಕಡೆಯಿಂದ ಬಾಣಲ್ಲಿ ಇಟ್ಕೊಂಡ್ರೆ ನಿಮಗೆ ಈರುಳ್ಳಿ ಎಲ್ಲ ಫ್ರೈ ಮಾಡುವಾಗ ಇದು 10 ಬೆಂದು ರೆಡಿ ಆಗುತ್ತೆ. ಇಲ್ಲ, ನಾನು ಅದರಲ್ಲೇ ಇಟ್ಕೋಬೇಕಲ್ಲ. ಓಕೆ, ಆಲ್ಮೋಸ್ಟ್ ಆಗಿದೆ ಅದು, ಆದ್ಮೇಲೆ ಏನು ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದಾದ್ಮೇಲೆ ನಾವು ಒಂದು ಬಾಣಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನ ಅಲ್ಲಿ ಇಟ್ಕೊಂಡ್ಬಿಡ್ಲಾ 10 ನಾವು ಇಲ್ಲೆಲ್ಲ ರೆಡಿ ಮಾಡ್ಕೋಬಹುದು, ಫ್ರೈ ಮಾಡ್ಕೋಬಹುದು ಅಲ್ಲ, ಈರುಳ್ಳಿ ಫ್ರೈ ಮಾಡ್ಕೋಬಹುದು. ಹಂಗೆ ಮಾಡೋಣ. ನಂಗೆ ಚೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಹಂಗಂಗೆ ತಿನ್ಬಿಡ್ತೀನಿ ಚೀಸ್ನ. ಈಗ ಏನ್ ಮಾಡ್ಕೊಳ್ಳೋಣ ಅಂದ್ರೆ, ಟೊಮೆಟೊ ಮತ್ತೆ ಬ್ಯಾಡ್ಗೆ ಮೆಣಸು ಬೇಯಿಸ್ಕೊಳಕ್ ಇಟ್ಕೊಂಡಿದೀನಿ, ಆಮೇಲೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಫಸ್ಟ್ ಆಯಿಲ್ ಹಾಕ್ತೀನಿ, ಒಂದು 3 tsp ಆಗುವಷ್ಟು ಎಣ್ಣೆ ಬೇಕು. ಇದು ಪ್ಯೂರ್ ಗಾಣದ ಎಣ್ಣೆ, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇರೋದು ನಾನು, ರೀಫೈಂಡ್ ಅಲ್ಲ. ಸ್ವಲ್ಪ ಎಣ್ಣೆ ಬಿಸಿ ಆಗ್ಲಿ, ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಒಂಚೂರು, ಯು ನೋ ಯು ಹ್ಯಾವ್ ಟು ಪುಟ್ ಸಮ್ ಅನಿಯನ್ಸ್. ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ ಮತ್ತೆ ಯಾಕೆ ಇಂಗ್ಲೀಷು? ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಆರೆಗಿನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಫ್ರೈ ಅಲ್ಲಿ ಇಟ್ಕೊಂಡ್ರೆ ಇಟ್ಕೋಬಹುದು. ನಾನು ಫಸ್ಟ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಇಮಿಡಿಯೇಟ್ ಆಗಿ ಈರುಳ್ಳಿ ಹಾಕೊಂಡ್ಬಿಡ್ಬೇಕು.
ಲೆಟ್ಸ್ ಫ್ರೈ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಕ್ಕಮ್ಮ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಇದೆಯಾ? ಅಲ್ಲ, ಸ್ವಲ್ಪ ಜಾಸ್ತಿ ಇದ್ರೆ ಬೇಕಾಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಈರುಳ್ಳಿ ಫ್ರೈ ಮಾಡೋಕೆ ಆಗುತ್ತಲ್ಲ. ಇದೊಂದು ಸ್ವಲ್ಪ ಏನಾಗ್ಬೇಕಮ್ಮ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ಬೇಕು. ನಿನ್ನೇನು ಕೇಳ್ತಾ ಇದ್ದೀನಿ, ನಾನು ತಾನೇ ನಿನ್ಗೆ ಯಾವಾಗಲೂ ಮಾಡ್ಕೊಡೋದು. ನೋಡೋರೆಲ್ಲ ಅನ್ಕೋತಾರೆ ಈ ಅಮ್ಮಂಗೆ ಏನೂ ಬರಲ್ಲ, ಅವರಮ್ಮನೇ ಕೇಳ್ಬಿಟ್ಟು ಮಾಡ್ತಾಳೆ ಅಲ್ಲ. ಮತ್ತೆ ನೀನು ನನ್ನ ಹತ್ರ ಯಾಕೆ ಕೇಳೋದು? ನಿನಗೆ ತಾನೇ ಗೊತ್ತು. ಅಂದರೆ ಅಮ್ಮ ಪಕ್ಕದಲ್ಲಿದ್ದರೆ ಒಪಿನಿಯನ್ ಕೇಳದೆ ಇರೋಕ್ಕಾಗಲ್ಲ. ಅಮ್ಮ ಇದು ಎಷ್ಟು ಹಾಕಬೇಕು, ಅಮ್ಮ ಅದು ಎಷ್ಟು ಹಾಕಬೇಕು ನಮಗೆ ಗೊತ್ತಿರುತ್ತೆ. ಆದ್ರೂ ಅದನ್ನೆಲ್ಲ ನಿನ್ನ ಹತ್ರ ಕೇಳೋದು. ಬಟ್ ಇದು ನನಗೆ ನಾನೇನು ಮಾಡಲ್ವಲ್ಲ, ಇಬ್ಬರನ್ನ ಹಾಫ್ ಮರ್ಡರ್ ಮಾಡಿದೀವ, ಅವ್ರ ಪರಿಸ್ಥಿತಿ ಏನು ಅಂತ ನೋಡ್ಕೊಂಬರ್ತೀನಿ. ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿರ್ತೀನಿ, ಯಾಕಂದ್ರೆ ಅದನ್ನ ಗ್ರೈಂಡ್ ಮಾಡ್ಕೋಬೇಕು, ಅದಕ್ಕೆ ನೋಡ್ಕೊಂಬರ್ತೀನಿ ರೀ. ಅಷ್ಟು ತನಕ ಇನ್ನೊಂದ್ ಸ್ವಲ್ಪ ಹೇಳ್ತಾರೆ ಟಿಪ್ಸ್. ಏನ್ ಗೊತ್ತಾ, ಈ ಈರುಳ್ಳಿ ಇದೆಯಲ್ಲ, ಕೆಲವ್ದಕ್ಕೆ ಜಾಸ್ತಿ ಗೋಲ್ಡನ್ ಬ್ರೌನ್ ಆಗೋ ಹಂಗೆ ಹೊರಿಬೇಕು, ಕೆಲವ್ದಕ್ಕೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಹಂಗೆ ಹೊರಿದ್ರೆ ಸಾಕಾಗುತ್ತೆ. ಇದಕ್ಕೆಲ್ಲ ಮೋಸ್ಟ್ಲಿ ಟ್ರಾನ್ಸ್ಪರೆಂಟ್ ಆಗಿ ಹೊರಿದ್ರೆ ಸಾಕಾಗತ್ತೆ ಅನ್ಸುತ್ತಲ್ವಾ? ಕರೆಕ್ಟೇ, ಸಾಕು. ಇದು ಹಿಕ್ಕಳೆ ಎಲ್ಲಿದೆ? ರೆಡಿ ರೆಡಿ, ಜಾಗ್ಬಿಡು ಜಾಗ್ಬಿಡು, ಇರು, ಇದೆಲ್ಲ ತೆಗ್ದು ಬಿಡಮ್ಮ. ಫೋರ್ಕ್ ಯಾಕೆ ತಂದಿದ್ದೀನಿ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲ ಏನಕ್ಕೆ ತರ್ತೀನಿ ಫೋರ್ಕು? ಟೊಮೆಟೊ ತೆಗಿಯಕ್ಕೆ ಅನ್ಸುತ್ತೆ. ಕಾನ್ ಪ್ಲೇ ಅಲ್ವಂಗ, ನೀನು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು ನೀನು. ಅಯ್ಯೋ, ಹೇಳ್ತೀನಿ ಸರಿ. ಇವಾಗ ಒಂಚೂರು ಒಂದು ಸೊ ಒಂದು ಒಂದು ಏನಿದು ಅಮ್ಮ, ಒನ್ ಟೇಬಲ್ ಸ್ಪೂನ್, ಒನ್ ಟೀ ಸ್ಪೂನ್ ಇರ್ಬೋದು, ಒನ್ ಟೀ ಸ್ಪೂನ್ಗಿಂತ ಜಾಸ್ತಿ ಈ ತರ ಸ್ಪೂನ್ ಅಲ್ಲಿ ಒಂದ್ ಸ್ಪೂನ್ ಹಾಕೋತಾ ಇದೀನಿ ನಾನು. ಇದು ಆಯಿಲ್ಗೆ ಹಾಕ್ಬೇಕು, ಯಾಕಂತಂದ್ರೆ ಅದ್ರದ್ದು ಎಸೆನ್ಸ್ ಬಿಡ್ಬೇಕು, ಅದು ಫ್ಲೇವರ್ಸ್ ಬಿಡ್ಬೇಕು. ಸೊ ಒಂದು ಒಂದೂವರೆ ಸ್ಪೂನ್ ಹಾಕೋಬೇಕು. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ. ಆಹಾಹಾ, ಗಮಗಮ ಅನ್ನತ್ತೆ ನೋಡಿ. ಇದನ್ನ ಹಾಕಿದಾಗೆಲ್ಲ ಅಕ್ಷಿ ಬರುತ್ತಮ್ಮ. ಸೊ ನಿಮ್ಮ ಹತ್ರ ಈ ಅಂದ್ರೆ ಈ ತರ ತಿಂಡ್ ಪಿಜ್ಜಾ ಹೊರಗೇನು ಇಲ್ಲ ಅಂತಂದ್ರೆ, ಡೊಮಿನೋಸ್ ಇಂದ ಒಂದಷ್ಟು ಪಿಜ್ಜಾ ತಿಂದಿರ್ತೀರ ಗೊತ್ತಾ, ಎಲ್ಲ ಉಳಿಸ್ಕೊಂಡಿರ್ತೀರ ಗೊತ್ತಾ, ಅದನ್ನ ಹಾಕೋಬಹುದು. ನಾನು ಹಂಗೆ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಚಿಲ್ಲಿ ಫ್ಲೇಕ್ಸು ಹಾಕೋಬಹುದು. ಆಲ್ರೆಡಿ ಚಿಲ್ಲಿ ಒಂದು 8 ಹಾಕೊಂಡಿರೋದ್ರಿಂದ ಚಿಲ್ಲಿ ಫ್ಲೇಕ್ಸ್ ಹಾಕಲ್ಲ, ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಡುತ್ತೆ. ಖಾರ ಇಷ್ಟ ಇರೋರು ಖಾರ ಹಾಕೋಬಹುದು. ಈಗ ಏನ್ ಮಾಡ್ತೀನಿ ಅಂದ್ರೆ ನಾನು, ಅಮ್ಮ ಸ್ವಲ್ಪ ಹೆಲ್ಪ್ ಮಾಡು, ಆಮೇಲೆ ನಾನೇ ಮಾಡಿದೆ ಅಂತ ಹೇಳ್ಬಿಡ ಎಲ್ಲಾನು. ಈ ಕಡೆ ಬರ್ಬೇಕು, ಬೆಂದಿದೆ ನೋಡಿ, ಆಲ್ರೆಡಿ ಸಿಪ್ಪೆ ಪೀಲ್ ಆಗ್ಬಿಟ್ಟಿದೆ. ಇದನ್ನ ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಸಿಪ್ಪೆ ತೆಕ್ಕೊಂಡು ಡಿಶ್ಕೆ ಹಾಕ್ಬಿಡ್ಬೇಕು. ಇದು ಮೆಣಸಿನ ಕೋಡ್ ಎಲ್ಲ ಹಾಕ್ಬಿಡ್ಬೇಕು. ಹಾ, ಮೆಣಸಿನ ಕೋಡ್ ಹಾಕ್ಬಿಡ್ತೀನಿ. ಎಲ್ಲ ಬಿಸಿ ಇದೆ, ನಾನು ಅದಕ್ಕೆ ಹಂಗೆ ಮುಟ್ತಾ ಇದ್ದೀನಿ. ಬೈಕೋಬಿಡಿ ಆಮೇಲೆ. ಯಾವ ತರ ಮಾಡ್ತಾ ಇದೀಯಪ್ಪ ಈ ಹುಡುಗಿ? ನಮ್ಮಮ್ಮಂಗೆ ಬೇಗ ಬೇಗ ಹಾಕ್ಬಿಡ್ಬೇಕು, ನಿಧಾನಕ್ಕೆ ಮಾಡಲ್ಲ. ಇರಮ್ಮ, ನಾನು ತಾನೇ ಪಾಸ್ತಾ ಮಾಡ್ತಾ ಇರೋದು. ಈ ತರ ಈಸಿ ಆಗುತ್ತೆ. ಇಲ್ಲ, ಬಿಸಿ ಇದೆ ತಾನೆ, ಹಿಂಗು ಬಿಸಿ ಆಗ್ತಿದೆ ತಾನೆ ನೋಡು. ಇದು ಈ ಟೊಮೆಟೊ ಹಿಂಗೆ ನಾನು ತೋರಿಸಿದ್ನಲ್ಲ, ಹಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹೋಗ್ಬೇಕು. ತುಂಬ ಬಿಸಿ ಇದ್ದಾಗ ರುಬ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ತಣ್ಣಗಾಗಿದೆ ಇದು, ಇದನ್ನು ಗ್ರೈಂಡ್ ಮಾಡ್ಕೋತೀನಿ. ಇಲ್ಲ, ಕರೆಕ್ಟಾಗಿ ಮುಚ್ಚಿದ್ದೀನಿ ತಾನೆ. ಯಾರು ಕಂದಮ್ಮ? ಕಂದಮ್ಮ ಟಾಟಾ ಸಕ್ತವು. ಸೊ ಈ ತರ ರುಬ್ಕೋಬೇಕು. ನಾನು ತೋರಿಸಿದ್ನಲ್ಲ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದನ್ನ ನಾನು ಇದಕ್ಕೆ ಇವಾಗ ಹಾಕೋತೀನಿ, ಕರೆಕ್ಟಾಗಿ ಮಾಡ್ತೀನಿ ಅಂತಾನೆ. ಯಾರ ಹತ್ರ ಕೇಳ್ತಾ ಇದ್ದೀನಿ? ನನಗೆ ನಾನು ಕೇಳ್ತೀನಿ. ಟೊಮೆಟೊ ಬೇಯಿಸಿದ ನೀರು ಇರುತ್ತಲ್ಲ, ಅದನ್ನ ಇದಕ್ಕೆ ಹಾಕೋತೀನಿ. ಹಾಕೊಂಡ್ಮೇಲೆ ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಥಿಕ್ನೆಸ್ ಬರುತ್ತೆ ಒಂಚೂರು, ಸ್ವಲ್ಪ ಗಟ್ಟಿಯಾದಂಗೆ ಅನ್ಸುತ್ತೆ. ಆಗ ನಾವು ಈ ಪಾಸ್ತಾನ ಇದಕ್ಕೆ ಹಾಕೋದು, ಉಪ್ಪು ಹಾಕೋದು. ಇವಾಗಲೇ ಉಪ್ಪು ಹಾಕೊಂಡ್ಬಿಡ್ಬೇಕು, ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಅಷ್ಟೇ, ರೆಡಿ. ಇಷ್ಟು ಬೇಗ ಮಾಡಿಬಿಟ್ಟೆ ನೋಡು. ಏನಾಗ್ಬೇಕು, ತರಕಾರಿ ಈರುಳ್ಳಿ ಕಟ್ ಮಾಡೋಕ್ಕೊಬ್ರು, ಬೆಳ್ಳುಳ್ಳಿ ಕಟ್ ಮಾಡ್ಕೊಡೋಕ್ಕೊಬ್ರು, ಎಲ್ಲ ಇದ್ದಾಗ ಕಷ್ಟವೇ ಆಗಲ್ಲ, ಬೇಗ ಆಗ್ಬಿಡುತ್ತೆ ಎಲ್ಲ ಅಡುಗೆನು. ಆಮೇಲೆ ಒಂದೇನು ಗೊತ್ತಾ, ಈಗ ಲೇಟೆಸ್ಟ್ ಆಗಿ ನೀವೆಲ್ಲ ಅಡುಗೆ ಮಾಡ್ತಿರಲ್ಲ, ಅದೆಲ್ಲ ಬೇಗ ಆಗುತ್ತೆ. ಅದಕ್ಕೆ ಏನೂ ಇರೋದೇ ಇಲ್ಲ ಸಾಮಾನು, ಎಲ್ಲದಕ್ಕೂ ಈರುಳ್ಳಿ ಬೇಕು, ಎಲ್ಲದಕ್ಕೂ ಟೊಮೆಟೊ ಬೇಕು, ಈಸಿಯಾಗಿ ಆಗುತ್ತೆ. ನಾವು ಹಳೆ ಕಾಲದ ಅಡುಗೆಗಳು ಮಾಡ್ತೀವಲ್ಲ, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ಹೌದು, ಅದರಲ್ಲಿ ಟೇಸ್ಟು ಜಾಸ್ತಿ. ಇದೊಂಚೂರು ಜಾಸ್ತಿ ಮಾಡ್ಕೋತೀನಿ, ಬೇಗ ದಪ್ಪ ಆಗುತ್ತೆ. ಕುಟ ಅಂತ ಕುದಿಬೇಕದು ಚೆನ್ನಾಗೆ, ಬುಳುಕ್ 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 ಅನ್ನುತ್ತೆ. ಈಗ ಒಂಚೂರು ಉಪ್ಪು ಹಾಕೋತೀನಿ ಮಾತ್ರ ಜಾಸ್ತಿ ಕೂಡ, ನಿಧಾನವಾಗಿ ನೋಡಿ ಹಾಕಿ. ಇದೆಲ್ಲ ಅಂದಾಜು, ನನಗೂ ಇದು ಇಷ್ಟೇ ಟೇಬಲ್ ಸ್ಪೂನು, ಇಷ್ಟೇ ಟೀ ಸ್ಪೂನು ಅಂತ ಹೇಳಕ್ಕೆ ಬರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು, ಹಾಕಿರ್ತೀನಿ. ಚೀಸಲ್ಲಿ ಉಪ್ಪಿದೆ, ಮೇಲ್ಗಡೆ ಒಂದು ಸ್ವಲ್ಪ ಚೀಸ್ ಉದುರಿಸ್ಬೇಕಲ್ಲ. ಇನ್ನೊಂದು ಇದೇ ಥರ ಮಾಡಿಬಿಟ್ಟು ಅಮ್ಮ ಲಸಾನಿಯಾ ಅಂತ ಮಾಡ್ತಾರೆ, ಒಂದ್ಸಲ ಅದನ್ನು ಟ್ರೈ ಮಾಡ್ತೀನಿ. ಆದರೆ ಅದು ಬೇಕ್ ಮಾಡಬೇಕು, ಅವನ್ ಇದೆಯಲ್ಲ ಅದರಲ್ಲಿ ಬೇಕ್ ಮಾಡಬೇಕು, ಅದೊಂದ್ಸಲ ಟ್ರೈ ಮಾಡ್ಕೊಡ್ತೀನಿ. ಓಕೆ,
ನಿಮ್ಗೆ ಹೊರಗಿನ ಇರ್ಲಿಲ್ಲ ಸಿಗ್ಲಿಲ್ಲ ಅಥವಾ ಮನೇಲಿ ಇಲ್ಲ ಅಂತಂದ್ರೆ ಇಟಾಲಿಯನ್ ಹರ್ಬ್ಸ್ ಇರುತ್ತಲ್ಲ ಅದನ್ನು ಹಾಕೋಬಹುದು. ಬೇಕಿದ್ರೆ ಒಟ್ಟಿನಲ್ಲಿ ಹರ್ಬ್ಸ್ ಹಾಕೋಬೇಕು. ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ. ರಘುಗೂ ತುಂಬಾ ಇಷ್ಟ ಇದು. ಇನ್ನೊಬ್ರಿಗೆ ಯಾರಿಗೋ ಒಬ್ರಿಗೆ ತುಂಬಾ ಇಷ್ಟ. ಧೃತಿಗೆ ಹೌದಾ? ನೀನ್ ಮಾಡ್ಕೊಟ್ಟಿದ್ಯಾ? ಮಾಡ್ದಾಗಿಲ್ಲ ಬಂದ್ ಕೇಳ್ತಾಳಲ್ಲಮ್ಮ. ಕುದಿತಾ ಇದೆ, ಕೊತ 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 ಅಂತ ಕುದಿತಾ ಇದೆ. ಇವಾಗ ಇದನ್ನ ಹಾಕೋಬಹುದು. ಇವಾಗ ಇದು ಬೆಂದಿರೋದು ಪಾಸ್ತಾ ಇದೆಯಲ್ಲ, ಬಟರ್ಫ್ಲೈ ಪಾಸ್ತಾ, ಅದನ್ನ ಹಾಕೊಂಡ್ಬಿಡೋಣ. 3 cup ಇದನ್ನ ಹಾಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 4-5 ಟೊಮ್ಯಾಟೊ ಬೇಕಾಗುತ್ತೆ. 7-8 ಚಿಲ್ಲಿ ಕೋಡ್, ಚಿಲ್ಲಿ ಕೋಡ್ ಬೇಕಾಗುತ್ತೆ. ಚಿಲ್ಲಿ ಕೋಡ್ ಬ್ಯಾಡ್ಗೆ ಮೆಣಸು ಅಂದ್ರೆ ಅದು ತೀರಾ ಖಾರನೂ ಇರಲ್ಲ ಅಲ್ಲಮ್ಮ. ಇಲ್ಲ, ಕಲರ್ ಚೆನ್ನಾಗಿರುತ್ತೆ ಬಟ್ ಖಾರ. ಮಿಕ್ಸ್ ಮಾಡಿ. ಏನಂದ್ರೆ ನಿಮ್ಗೆ ಇನ್ನೊಂದು ಟಿಪ್ ಕೊಡ್ತೀನಿ, ನೀವು ಈ ತರ ಎಲ್ಲ ಅಡುಗೆ ಮಾಡ್ಬೇಕಾದ್ರೆ ಒಂದು ಏಪ್ರನ್ ಹಾಕೊಂಡು ಮಾಡೋದು ಬೆಟರ್. ಇಲ್ಲೆಲ್ಲ ಬಟ್ಟೆಗೆಲ್ಲ ಸಿಡಿದು ಬಿಡ್ತದೆ. ತಲೆಗೆ ಬೇಕಾದ್ರೆ ಒಂದು ಹ್ಯಾಟ್ ಹಾಕೊಂಡು ಚೆಫ್ ಕ್ಯಾಪ್ ಹಾಕೊಂಡು ಉಪ್ಪು ಸಾಕಾಗುತ್ತೆ ಅಂತ ಅಷ್ಟು ಸ್ವಲ್ಪ ಬೇಕಾಗ್ಬೋದಾ ಅಂತ ಅಂತಲ್ವಾ? ಗೊತ್ತಿಲ್ಲ, ಸ್ವಲ್ಪ ಹಾಕು, ತುಂಬ ಹಾಕ್ಬೇಡ. ಮತ್ತೆ ಇಷ್ಟ ಹಾಕ್ಲಾ? ಉಪ್ಪು ಮಾತ್ರ ನಮ್ಮ ಅಮ್ಮನ ಕೇಳ್ಬಿಟ್ಟೆ ಹಾಕೋದು. ಜಾಸ್ತಿ ಆಗ್ಬಿಟ್ರೆ ನೀನೇ ನಿನ್ನಿಂದನೇ ಅಂತ ಹೇಳ್ಬಿಡ್ಬೋದಲ್ಲ. ಎಷ್ಟೊತ್ತು ಕುದಿಬೇಕಿದೀಗ ಇದು? ಜಾಸ್ತಿ ಏನ್ ಕುದಿಬೇಕು ಅಂತ ಇಲ್ಲ ಅಮ್ಮ. ಯಾಕೆ ಅಂತಂದ್ರೆ ಆಲ್ರೆಡಿ ಟೊಮೆಟೊ ಬೆಂದಿದೆ, ಮೆಣಸಿನಕಾಯಿ ಬೆಂದಿದೆ, ಆಮೇಲೆ ಇದು ಬೆಂದಿದೆ, ಎಲ್ಲ ಬೆಂದಿರೋದ್ರಿಂದ ಒಂದೊಳ್ಳೆ ಸ್ಟರ್ ಕೊಟ್ರೆ ಅಷ್ಟೇ ರೆಡಿ. ರೆಡಿ. ಇದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಆರೆಗಾನೋ ಹಾಕೋಬಹುದು ನೀವು, ಇದನ್ನ ಹಾಕೋಬಹುದು ಬೇಕಿದ್ರೆ. ಇಲ್ಲ, ನನ್ಗೆ ಇಷ್ಟೇ ಸಾಕು. ಕೆಲವ್ರಿಗೆ ಅಷ್ಟ ಇಷ್ಟ ಆಗೋದಿಲ್ಲ, ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ತಿನ್ನೋರ್ ತಟ್ಟೆಗೆ ನೀವು ಹಾಕೋಬಹುದು, ಹಾಕ್ಬೋದು ಬೇಕಿದ್ರೆ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಈಗಲ್ಲ, ತಿಂದಾದ್ಮೇಲೆ ಗೊತ್ತಾಗುತ್ತೆ. ಅಮ್ಮ ನೋಡು, ನೀನ್ ಮಾಡಿರೋ ಅಡ್ಗೆನೆಲ್ಲ ನಾನ್ ಚೆನ್ನಾಗಿದೆ ಅಂತಾನೆ ಹೇಳಿಲ್ಲ. ಯಾವತ್ತು ನಿನ್ ಟೇಸ್ಟ್ ನೋಡು ಅಂದ್ರೆ ಟೇಸ್ಟ್ ನೋಡಲ್ಲ. ಅಲ್ಲ, ಬಟ್ ತಿಂದ್ಮೇಲೆ ಹೇಳಿದೀನಲ್ವಾ ಚೆನ್ನಾಗಿದೆ ಅಂತ ಹೇಳಿ. ಅದಕ್ಕೆ ನೀನ್ ಇವತ್ತು ಏನ್ ಮಾಡ್ಬೇಕು? ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗಿದೆ ಅನ್ಬೇಕು. ಕರೆಕ್ಟ್ ಅಮ್ಮ, ಚೆನ್ನಾಗಿರಲ್ವ ಹಾಗಾದ್ರೆ? ಕೇಳು, ಇನ್ಮೇಲೆ ಕೇಳು ನೀನು. ಚೆನ್ನಾಗಿರುತ್ತೆ ಹೇಳಿ ಅಷ್ಟೇ. ಏನ್ ಕಲರ್ಫುಲ್ ಆಗಿದೆ ನೋಡು, ಎಷ್ಟು ಚೆನ್ನಾಗಿದೆ ಅಲ್ವಾ? ಅದು ಕಾಮ್ ಟೊಮೆಟೊ ಹಾಕಿದ್ರೆ ಮಾತ್ರ ಈ ಕಲರ್ ಬರೋದು. ನಾಟಿ ಟೊಮೆಟೊ ಹಾಕ್ಬಿಟ್ರೆ ತುಂಬಾ ಹುಳಿ ಬಂದ್ಬಿಡುತ್ತೆ. ಹೌದು, ಅಷ್ಟು ಇಷ್ಟ ಆಗಲ್ಲ. ಬಟ್ ತುಂಬಾ ಖಾರ ಆಗಿರ್ಬೋದಾ? ಇಲ್ಲ, ಬ್ಯಾಡ್ಗಿ ಮೆಣಸ್ ಅಲ್ವಾ, ಯಾವಾಗ್ಲೂ ಅಷ್ಟೇ ನಿಮ್ಗೆ ಕಲರ್ ಬರ್ಬೇಕು. ಮತ್ತೇನ್ ಗೊತ್ತಾ, ಇದು ನಾವು ಬ್ಯಾಡ್ಗಿ ಮೆಣಸ್ಕಿಂತ ಕಾಶ್ಮೀರಿ ಚಿಲ್ಲಿ ಇದು. ಮತ್ತೆ ಬ್ಯಾಡ್ಗಿ ಮೆಣಸು ಎರಡು ಸೇಮ್ ಒಂದೇ ತರ ಅಂತ, ಒಂದೇ ಕ್ವಾಲಿಟಿ. ಎರಡರಲ್ಲೂ ಖಾರ ಕಮ್ಮಿ ಇರುತ್ತೆ, ಕಲರ್ ಜಾಸ್ತಿ ಇರುತ್ತೆ. ಎರಡೂ ಮೆಣಸಿನ ಕೂಡನು ನೋಡೋಕ್ ಒಂದೇ ತರ. ಸ್ವಾಪ್ ಮಾಡ್ಬಿಟ್ಟಿಲ್ಲ ನಾನು ಅವಾಗ್ಲಿಂದ ಬ್ಯಾಡ್ಗಿ ಮೆಣಸು ಅಂತ. ಬ್ಯಾಡ್ಗಿ ಮೆಣಸೇ ಅದು. ಏನು ಅಂತಂದ್ರೆ, ಬ್ಯಾಡ್ಗಿ ಮೆಣಸು ಹಾಕೋಬಹುದು ನೀವು, ಕಾಶ್ಮೀರಿ ಚಿಲ್ಲಿಸು ಹಾಕೋಬಹುದು. ಎರಡಕ್ಕೂ ಕಲರ್ ಜಾಸ್ತಿ, ಎಸ್ಪೆಷಲಿ ನೀವು ನೀರಲ್ಲಿ ಬೇಯಿಸ್ಕೊಂಡು ಹಾಕಿದ್ರೆ ಒಳ್ಳೆ ಕಲರ್ ಕಲರ್ ಬರುತ್ತೆ. ನೀವು ಚಿಲ್ಲಿ ಪೌಡರ್ ಹಾಕಿದ್ರೆ ಹಿಂಗ್ ಬರಲ್ಲ, ಪರಿಮಳನೂ ಇರಲ್ಲ. ಹೌದು, ಆಕ್ಚುಲಿ ಈ ಡಿಶ್ಗೆ ಏನಂತಂದ್ರೆ ಮೆಣಸಿಂದು ಪರಿಮಳ ಇರ್ಬೇಕು. ಬ್ಯಾಡ್ಗಿ ಮೆಣಸಿಂದು ಕೋಡಿಂದು ಪರಿಮಳ ಬರುತ್ತೆ ನೋಡು ಅಂತ, ಅದ್ ಇರ್ಬೇಕು. ಸರಿ, ರೆಡಿ ಆಗಿದೆ. ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ. ಇಲ್ಲ ಇದೆ ನೋಡು, ಒಳ್ಳೆ ಕಾಂಬಿನೇಷನ್, ಕರ್ನಾಟಕ ಫ್ಲಾಗ್ ಆಗುತ್ತೆ. ಈಗ ಊಟ ಮಾಡಿರೋದು ಅಷ್ಟೇ, ಸುಮ್ನೆ ತಿನ್ಬೇಕಷ್ಟೇ. ಇದಕ್ಕೆ ಚೀಸ್ ಹಾಕಕ್ ಹೋಗ್ಬಿಡಿ. ಬಾನು ಅವ್ರಿಗೆ ಸಜೆಷನ್ ಕೊಟ್ಟಂಗೆ, ನಮ್ ಡೈರೆಕ್ಟರ್ ಸಜೆಷನ್ ಕೊಟ್ರು ಇದಕ್ಕೆ ಚೀಸ್ ಹಾಕಲ್ವಾ ಅಂತ. ಇವಾಗ ನೀನ್ ಯಾರು ಕೊಡ್ತಾ ಇದೀರಲ್ಲ, ಆ ತಟ್ಟೆ ಚೀಸ್ ಹಾಕಿದ್ರೆ ಸಾಕು. ಸಾಕ, ಇಷ್ಟೊಂದು ಬೇಕಾ? ಸಾಕು. ಸೊ ಚೀಸ್ ಫ್ರೀಜರ್ ಅಲ್ಲಿ ಇದೆ, ತರ್ತಾ ಇದೆ. ಸೊ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ವಿತ್ ಚೀಸ್. ಸಕ್ಕತ್ತಾಗಿದೆ. ನಮ್ಮಅಮ್ಮ ಹೇಳಾದ್ಮೇಲೆ ನಾ ಹೇಳ್ಬೋದು, ನಂಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸ್ತಾ ಇದೆ. ತಮ್ಮನೇಲಲ್ಲಿ ಏನು ನಮ್ಮಅಮ್ಮ ಸೂಪರ್ ಅಂತ ಫೋಟೋ ನೋಡ್ತಿದ್ದೀರೋ, ನಾನು ಫೋರ್ಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಂಡೆ. ಯಾಕಂದ್ರೆ ಇನ್ನೊಂದು ತಿಂದಿಲ್ವಲ್ಲ ಅದು. ಇವಾಗ ತಿನ್ಬಿಟ್ಟು ನಮ್ಮಅಮ್ಮ ಹೇಳ್ತಾರೆ, ಅಮ್ಮ ನಾನೇ ನಿನಗೆ ತಿನ್ನಿಸ್ತೀನಿ. ಬಿಸಿ 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 ಕೊಟ್ಟು ನನ್ನ ಬಾಯಿ ತೊಡಿಸ್ಬೇಡ ಆಯ್ತಾ? ಇದು ಚೀಸ್ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ಏನು ಹಂಗೆಲ್ಲ ಮುಖ ಮಾಡಿದ್ರೆ ಅಷ್ಟೇ, ನಿನ್ ನೆಕ್ಸ್ಟ್ ಟೈಮ್ ಗೆಸ್ಟ್ ಕರೆಯೋದೇ ಇಲ್ಲ ನಾನು. ಚೆನ್ನಾಗಿದೆ. ಒಂಚೂರು ಉಪ್ಪು ಬೇಕಾ? ಇಲ್ಲ ಇಲ್ಲ, ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅದರಲ್ಲಿ ನೀನು ಚೀಸ್ ಹಾಕಿದ್ದೀನಿ. ಅಲ್ಲ ಅಲ್ಲ, ಅದರಲ್ಲಿ ನಿನ್ಗೆ ಬಾಯಿಗೆ ಬೆಳ್ಳುಳ್ಳಿ ಪೀಸ್ ಮಾಡಿದ್ಯಲ್ಲ ಅದೆಲ್ಲ ಸಿಗ್ತಾ ಇದೆ, ಚೆನ್ನಾಗಿದೆ. ಹಂಗೇಳು, ನೀನು ನಿನ್ನ ಎಕ್ಸ್ಪ್ರೆಷನ್ ಕೊಟ್ಟಿದ್ ನೋಡಿದ್ರೆ ಸೂಪರ್ ಆಗಿದೆ. ಹೌದಾ? ಮತ್ತೆ ತಿಂದು ಖಾಲಿ ಮಾಡ್ಬೇಕಾಯ್ತಾ? ಈಗಲ್ಲ, ಆಮೇಲೆ ತಿಂತೀನಿ ಆಯ್ತಾ? ಸರಿ, ಇನ್ನೊಂದು ಅದು ಚೀಸ್ ಜೊತೆಗೆ ತಿಂದ್ರೆ ಸ್ವಲ್ಪ ಉಪ್ಪು. ನಾನು ಟೇಸ್ಟ್ ಮಾಡ್ತೀನಿ. ನೋಡಿದ್ರಾ, ಚೆನ್ನಾಗಿಲ್ಲದೆ ಇದ್ರೆ ತಿಂದ ಪರ್ಫೆಕ್ಟ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ, ಧೃತಿಗೂ ಇದು ತುಂಬಾ ಇಷ್ಟ. ನಾನು ಇದರಲ್ಲಿ ವೀಟ್ ಪಾಸ್ತಾ ಯೂಸ್ ಮಾಡಿದೀನಿ, ಸ್ವಲ್ಪ ಹೆಲ್ದಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಮೈದಾ ಪಾಸ್ತಾ ಯೂಸ್ ಮಾಡಿಲ್ಲ. ನೀವು ಆಕ್ಚುಲಿ ಪಾಸ್ತಾನು ಮನೇಲೇ ಮಾಡ್ಕೋಬಹುದು, ಅದ್ರ ಟ್ಯುಟೋರಿಯಲ್ಸ್ ಬೇಕಿದ್ರೆ ಸುಮಾರು ಸಿಗುತ್ತೆ ನಿಮ್ಗೆ, ನೋಡ್ಕೊಂಡು ಮಾಡ್ಕೋಬಹುದು. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕಮ್ಮ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನ್ ಮಾಡಿ? ಡೌನ್ಲೋಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೇಗಾಯ್ತು ಟ್ರೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ಹಿಂಗೆ ನೋಡು, ಎಲ್ಲರ ಹತ್ರ ಮಾಡಿಸ್ಬಿಡ್ತೀನಿ. ಲವ್, ಮಚ್ ಲವ್, ಮಚ್ ಲವ್, ಮಚ್ ಲವ್. ಬಾಯ್.
ಟಾಟಾ ಮೇಡಮ್. ಟಾಟಾ ಮೇಡಮ್. ಓಕೆ ಬಾಯ್.